ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸ್ಯಾಂಡಿ ಬ್ರೈಟ್ ಉಪ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಂತ ಟೈಟಲ್ ಮತ್ತು ತಂಬ್ನೇಲ್ ನೋಡಿ ಅರ್ಥ ಆಗಿರ್ತೀವಿ ಅನ್ಕೊಂತೀನಿ. ಸೊ ಹೌದು, ನೀವೇನಾದರೂ ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಸೊ ಈ ಥರ ಯಾವುದಾದ್ರೂ ಯು ಪಿ ಐನ ಮರ್ತು ಹೋದರೆ, ಸೊ ಪಾಸ್ವರ್ಡ್ ಇರುತ್ತಲ್ಲ 6 ಡಿಜಿಟು, ಸೊ ಅದನ್ನೇನಾದ್ರು ಮರ್ತು ಹೋದರೆ ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಸೊ ಈ ವಿಡಿಯೋಗೆ 50 ಲೈಕ್ ಟಾರ್ಗೆಟ್ ಇಡ್ತೀನಿ, ಸೊ ಪ್ಲೀಸ್ ಎಲ್ಲರೂ ಕಂಪ್ಲೀಟ್ ಮಾಡಿ. ಇವಾಗ ಮೊದಲು ಸೊ ಯು ಪಿ ಐ ನಂಬರಿಂದ ಏನು ಯೂಸಪ್ಪ ಅಂತ ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಫೋನ್ ತೊಗೊಂಡಿರ್ತಾರೆ, ಸೊ ಮತ್ತು ಏನಾದರೂ ಬೇರೆಯವ್ರು ಹ್ಯಾಕ್ ಮಾಡಿದರೆ, ಸೊ ನಮ್ಮ ಅಕೌಂಟ್ನಲ್ಲಿರೋ ದುಡ್ಡೆಲ್ಲ ಅವ್ರು ಹಾಕೊಂಡ್ಬಿಡ್ತಾರೆ. ಸೊ ಅದಕ್ಕಾಗಿ ಫೋನ್ಪೇ ಅವರು ಸೊ ಯು ಪಿ ಐ ಪಿನ್ ಅಂತ ಇಟ್ಟಿದ್ದಾರೆ. ಸೊ 6 ನಂಬರ್ ಇರುತ್ತೆ. ಸೊ ಅದೇನಾದರೂ ಮರ್ತು ಹೋದರೆ ಸೊ ನಮಗೆ ಫೋನ್ಪೇ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಯಾಕಪ್ಪ ಅಂದರೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬರಲ್ಲ, ಸೊ ಬೇರೆ ಯಾರಿಗಾದ್ರೂ ದುಡ್ಡು ಹಾಕೋಕ್ಕೆ ಬರಲ್ಲ. ಸೊ ಈ ರೀತಿಯಾಗಿರುತ್ತೆ. ಸೊ ಅದನ್ನ ಮರ್ತು ಹೋಗಿರ್ತೀರ, ಸೊ ಅದನ್ನ ಹೇಗೆ ರಿಕವರ್ ಮಾಡೋದು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತೀನಿ, ಸೊ ಬನ್ನಿ. ಅದಕ್ಕಾಗಿ ನೀವು ಮೊದಲು ಸೊ ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಸೊ ಈಗ ನಾನು ಫೋನ್ಪೇನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರೋದು ಯಾರ್ಡ್ ಅಡ್ರೆಸ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಬೇರೆ ಏನಾದರೂ ನೇಮ್ ಇರುತ್ತೆ ನಿಮ್ಮದು, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೈಮರಿ ಅಕೌಂಟ್ ಅಂತ ಇದೆಯಲ್ಲ ಕೆನರಾ ಬ್ಯಾಂಕು, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಯು ಪಿ ಐ ಪಿನ್ ರಿಸೆಟ್ಟು ಮತ್ತು ಚೇಂಜ್ ಅಂತ ಇದೆ. ಸೊ ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಸೊ ರಿಸೆಟ್ ಮೇಲೆ ಕ್ಲಿಕ್ ಮಾಡಿ, ಗೊತ್ತಿಲ್ಲ ಅಂದರೆ ಇಲ್ಲಿ ಫಸ್ಟು ಸೊ ನಿಮ್ಮ ಎ ಟಿ ಎಮ್ ನಂಬರ್ ಲಾಸ್ಟ್ 6 ನಂಬರ್ನ ಹಾಕಿ, ನೆಕ್ಸ್ಟು ಇಲ್ಲಿ MM YY ಕೋಡ್ನ ಹಾಕಿ, ನೆಕ್ಸ್ಟು ಇಲ್ಲಿ ಪ್ರೊಸೀಡ್ ಅಂತ ಕಾಣಿಸ್ತಿದೆ ಕೆಳಗಡೆ, ಸೊ ಅದ ಮೇಲೆ ಕ್ಲಿಕ್ ಮಾಡಿ. ಸೊ ಅದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಸೊ ನಿಮ್ಮ ನಾರ್ಮಲ್ ಮೆಸೇಜ್ ಬರುತ್ತೆ. ಸೊ ಅದನ್ನೆಲ್ಲ ಎಂಟರ್ ಮಾಡಿ. ಸೊ ಎಂಟರ್ ಆದಮೇಲೆ ಸೊ ನಿಮಗೆ 30 ಸೆಕೆಂಡ್ ಟೈಮ್ ಇರುತ್ತೆ. ಸೊ ಬೇಗನೆ ನೀವು ಚೇಂಜ್ ಮಾಡ್ಕೋಬೇಕು. ಸೊ ನಿಮಗೆ ಯಾವ ಪಾಸ್ವರ್ಡ್ ಬೇಕಲ್ಲ, ಸೊ ಆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಯಾಕಪ್ಪ ಬ್ಲ್ಯಾಕ್ ಬರ್ತಾ ಇದೆ ಅಂದರೆ, ಸೊ ಫೋನ್ಪೇ ಅವರೇ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದನ್ನ ಹೈಡ್ ಮಾಡಿದ್ದಾರೆ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡಿ ತಿಳ್ಸೋಕೆ ಬರಲ್ಲ. ಸೊ ಆ ರೀತಿ ಬರ್ತಾ ಇದೆ. ಸೊ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೋಡೋದ್ರಲ್ಲ ಯಾವ ರೀತಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋದು ಅಂತ. ಸೊ ಇದಕ್ಕೆ ಬ್ಯಾಂಕ್ ಹೋಗೋ ಅವಶ್ಯಕತೆ ಏನಿಲ್ಲ, ಸೊ ಫೋನಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ಅದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಫೋನ್ಪೇ ಪೇಟಿಎಮ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.